ಏನು ಈ ರಾಜ್ಯದ ಜನತೆಗಳಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೋ ಆ ಆಶ್ವಾಸನೆಗಳನ್ನು ನಡೆಸ್ತಕ್ಕಂಥದ್ರಲ್ಲಿ ನಾವು ವಿಫಲರಾಗಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂತಹ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರಿಂದ ಹೇಳಿಸಿದ್ದೇವೆ. ನಡೆದಿಲ್ವಾ? ಇದು ಪ್ರಶ್ನೆ. ಆಮೇಲೆ ಮುಂದಕ್ಕೆ ಬರೋಣ. ರಾಜ್ಯದ ಹಣಕಾಸಿನ ಬಗ್ಗೆನೂ ಬರೋಣ, ದೇಶದ ಹಣಕಾಸಿನ ಬಗ್ಗೆನೂ ಬರೋಣ, ನಾವೇನಾಗಿದ್ದೀವಿ ಅಂತಕ್ಕಂಥದ್ರ ಬಗ್ಗೆನೂ ಹೇಳೋಣ. ಇವತ್ತು ಬಹಳ ಪ್ರಮುಖವಾಗಿ ಇವತ್ತೇನು ಇಲ್ಲ, ಒಂದು ವೇಳೆ ನಾವೇನಾದ್ರೂ ಈ ಭರವಸೆಗಳನ್ನು ಈಡೇರಿಸ್ತಾ ಹೋಗಿದ್ರೆ ಈ ಸದನದಲ್ಲಿ ನಮ್ಮನ್ನು ಕೂರಕ್ ಬಿಡ್ತಿದ್ರ? ಇಷ್ಟು ಭರವಸೆಗಳನ್ನ ಕೊಟ್ಟು ಬಂದಿದ್ರಿ, ಈಡೇರಿಸಿಲ್ಲ. ಶಿವಲಿಂಗೇಗೌಡರೇ, ನಂಬಿ ಜನ ಮೋಸ ಹೋಗ್ಯಾರ. ಆಮೇಲೆ ನೋಡೋಣ ಜನ ಮೋಸ. ನಾವು ನಿಮ್ಮ ನಾವು ನಮ್ಮದು ಹೇಳ್ಕೇತೀವಿ, ಇರ್ರಿ. ನೀವ್ ಹೆಂಗ್ ನಿಮ್ದು ಹೇಳ್ಕೊಂಡ್ರೆ ಹೇಳ್ಕೇತೀವಿ. ಅವ್ರು ಮಾತಾಡ್ಲಿಕ್ಕೆ, ಅವ್ರು ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ನೀವು ನಮ್ಮ ದಾರಿ ತಪ್ಪಿಸಕ್ ಹೋಗ್ಬಿಡಿ, ಸುಮ್ನಿರಿ. ಈಗ ನಾವೇನು ಭರವಸೆಗಳನ್ನ ಕೊಟ್ಟು ಬಂದು ಹೇಳಿದೀವಿ, ಅದನ್ನ ರಾಜ್ಯಪಾಲರ ಹತ್ರ ನಾವು ಹೇಳಿಸ್ಲೇಬೇಕಲ್ಲ ಈ ರಾಜ್ಯದ ಜನತೆಗೆ. ಇಸ್ರೋ ಸತ್ಯ ಅಲ್ವಾ? ಐದು ಗ್ಯಾರಂಟಿಗಳನ್ನ, ಐದು ವಿಚಾರಗಳನ್ನ ನಾವೇನು ಜನತೆಯ ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೋ, ಆ ಪ್ರಸ್ತಾಪ ಮಾಡಿರ್ತಕ್ಕಂತ ಐದು ಯೋಜನೆಗಳನ್ನ ನಾವು ಈ ರಾಜ್ಯದ ಜನತೆಯ ಮುಂದೆ ಎದೆ ತೊಟ್ಟಿ ಹೇಳ್ತಾ ಇದ್ದೇವೆ, ನಾವು ನೆರವೇರಿಸಿದ್ದೇವೆ. 5% ವ್ಯತ್ಯಾಸ ಇರಬಹುದು ಕೆಲವು ಕಾನೂನಿನಲ್ಲಿ ಅವರ ದಾಖಲಾತಿಗಳನ್ನ ಕೊಡ್ತಕ್ಕಂಥದ್ರಲ್ಲಿ ವಿಫಲರಾಗಿರೋದ್ರಿಂದ ಕೆಲವೊಂದು 5% ಹೆಚ್ಚು ಕಮ್ಮಿ ಆಗಿರಬಹುದು. ಆದ್ರೆ ನಾವು 95% ಜನಕ್ಕೆ ಇವತ್ತು ನೋಡಿದಂತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ನಾವೇನು ಕೊಡಬೇಕು, ಬಸ್ ಪಾಸ್ ನಲ್ಲಿ ಫ್ರೀ ಕೊಡ್ತೀವಿ ಈ ಕರ್ನಾಟಕ ರಾಜ್ಯದ ಜನತೆಗೆ. ಎಲ್ಲ ಭೇದಗಳನ್ನು ಮರೆತು ಸಾಮೂಹಿಕವಾಗಿ ನಾವು ಆ ಶ್ರೀಶಕ್ತಿಯನ್ನ ಉರಿದುಂಬಿಸುವ ಉದ್ದೇಶದಿಂದ ನಾವೇನು ಅವರಿಗೆ ಕೊಡ್ತೀವಿ ಅಂತ ಹೇಳಿದೀವಿ, ಅದನ್ನ ನಾವು ನೆರವೇರಿಸಿದ್ದೇವೆ. ಗೃಹಜ್ಯೋತಿ ಯೋಜನೆ ಇವತ್ತು ನೆರವೇರಿಸಿದ್ದೇವೆ. ಅದು ಹೇಳ್ತಾರೆ ಗೃಹಜ್ಯೋತಿಗೆ ಕರೆಂಟ್, ಗೃಹಜ್ಯೋತಿ ಕೊಟ್ಟು ಕರೆಂಟ್ ಚಾರ್ಜ್ ಹೆಚ್ಚಿರು ಅಂತ. ಅವ್ರೇನ್ ಕರೆಂಟ್ ಚಾರ್ಜ್ ಗೃಹಜ್ಯೋತಿಯರ ಏನ್ ಕಟ್ಟಲ್ವಲ್ಲ ಹೆಚ್ಚಾದ್ರೆ? ಕರೆಂಟ್ ಫ್ರೀ ಅಲ್ಲ, ಅವರೇನ್ ಹೆಚ್ಚಿಗೆ ಕಟ್ಟದಿಲ್ವಲ್ಲ, ಬೇರೆಯವ್ರಿಗೆ ಹೊಡ್ತಾ ಬಿತ್ತು. ಯಾವುದು ಕರೆಂಟ್ ಚಾರ್ಜ್ ಅನ್ನು ಏರಿಸ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕಿದೆಯಾ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದನ್ನ ತೀರ್ಮಾನ ಆಗಿತ್ತು. ಅದು ಚುನಾವಣೆ ಕಳೆದ ತಕ್ಷಣ ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಏರಿಸಬೇಕು ಅಂತಕ್ಕಂತ ನಿರ್ಣಯ ಅವತ್ತು ಆಗಿದೆಯೇ ಹೊರತು ಈ ರಾಜ್ಯ ಸರ್ಕಾರ, ಇವತ್ತೇನು ಆಡಳಿತ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪಾಲುದಾರರಲ್ಲ. ಇದಕ್ಕೆ ಅವರು ಕರೆಂಟ್ ವಿದ್ಯುಚ್ಛಕ್ತಿ ಬಿಲ್ಲು ಹೆಚ್ಚಿಗೆ ಮಾಡೋದಕ್ಕೆ ಪಾಲುದಾರರಲ್ಲ. ಅದನ್ನ ಇವತ್ತು ಪ್ರತಿಯೊಬ್ಬ ನಾಗರಿಕ ಹೇಳ್ತಾ ಇದ್ದಾನೆ, ಬಡವ ಹೇಳ್ತಾ ಇದ್ದಾನೆ. ಇವತ್ತು ನೆಮ್ಮದಿಯಾಗಿ ಕರೆಂಟ್ ಚಾರ್ಜ್ ಇಲ್ಲದೆ ಜೀವನ ಮಾಡ್ತಾ ಇದೀವಪ್ಪ. ನಿಜವಾಗ್ಲೂ ತಿಂಗಳು ಬತ್ತು ಅಂದ್ರೆ ಕಷ್ಟ ಆಗ್ತಾ ಇತ್ತು ಕರೆಂಟ್ ಚಾರ್ಜ್ ಕಟ್ಟಕ್ಕೆ, ಇವತ್ತು ನಾವು ಕಟ್ತಾ ಇಲ್ಲ, ನಾವು ಫ್ರೀ ಆಗಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಅನ್ನಭಾಗ್ಯದ ಜೊತೆ ನಾವೇನಂತ ಆಶ್ವಾಸನೆ ಕೊಟ್ಟಿದ್ದೆ ಜನತೆ ಮುಂದೆ, 5 ಕೆಜಿ ಈಗಾಗಲೇ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಆಗಿದ್ದಂತ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಒಂದು 5 ಕೆಜಿಯನ್ನ ಕೇಂದ್ರ ಸರ್ಕಾರದಿಂದ ಫ್ರೀಯಾಗಿ ಕೊಡ್ತಕ್ಕಂತ ಒಂದು ಕಾನೂನನ್ನು ಜಾರಿಗೆ ತಂದಿದ್ರು. ಆ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅದನ್ನ 5 ಕೆಜಿ ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನ 5 ಕೆಜಿ ಸೇರಿಸಿ 10 ಕೆಜಿನ ಜೋಡಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸುಳ್ಳಲ್ಲ. ಇದು ಸುಳ್ಳಾದ್ರೆ ನಾನು ಈ ಶಾಸಕಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾತಾಡ ಸತ್ಯ ಮಾತಾಡಿ ನಾವು ಮಾತಾಡಿ ನಾವು ಹೇಳಿದ್ದ ಜೊತೆಗೆ ಇನ್ನ 5 ಕೆಜಿಯನ್ನ ನಾವು ಸೇರಿಸಿಕೊಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ದು. ಅದರಂತೆ 5 ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ತು. ಶಿಲಿಗಣ ಒಂದೇ ಮಾತು ಮ್ಯಾನಿಫೆಸ್ಟೋ ಕಮಿಟಿದಲ್ಲಿ ನೀವ್ಯಾರಿದ್ರಿ? ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ
ಆಯ್ತು. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ನೀವ್ ಯಾರಿದ್ರಿ? ಮಾಡಿದ್ ನಾವು, ಘೋಷಣೆ ಮಾಡಿದ್ ನಾವು, ಆಚರಣೆ ಚುನಾವಣೆ ನನಗೆ ಗೊತ್ತಿದೆ ಇರ್ರಿ. ಐದು ಕೆಜಿ ಏನು ರೂಢಿಯಲ್ಲಿದೆ ನೀವು ಮಾತಾಡಿ. ಆ ಇನ್ನ 5 ಕೆಜಿಯನ್ನು ಅಡಿಷನಲ್ ಆಗಿ ನಾವು ಕೊಡ್ತೀವಿ ಅಂತಕ್ಕಂತ ಭರವಸೆ ನೀಡಿ ಮುಂದೆ. ಆದ್ರೆ ಕೇಂದ್ರಕ್ಕೆ ಅಕ್ಕಿ 5 ಕೆಜಿಗೆ ನಾವು ಅಕ್ಕಿ ಬರೆದದ್ದು. 5 ಕೆಜಿ ನಾವು ನಿಮ್ಮ ದರವನ್ನ ಕೊಡ್ತೀವಿ. ನಿಮ್ಮ ದರವನ್ನ ಕೊಟ್ಟು ನಾವು ತೀರ್ಮಾನ ಮಾಡ್ತೀವಿ. ನಾವು ಜನತೆ, ಈ ಕರ್ನಾಟಕ ರಾಜ್ಯದ ಜನತೆಗೆ ಇನ್ನ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಲ್ಲ, ಆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಪತ್ರ ಬರೆದಾಗ ಮೊದಲು ಕೊಡ್ತೀವಿ ಅಂತ ಬರೆದಿರಲ್ಲ, ಆಮೇಲೆ 3 ದಿವಸ ಬಿಟ್ಬಿಟ್ಟು ಕೊಡಕಲ್ಲ ಅಂತ ಬರೆದಿರಲ್ಲ. ನಾವು ಭಾರತ ದೇಶದ ಒಕ್ಕೂಟದಲ್ಲಿ ಇಲ್ವಾ? ಭಾರತ ಮಾತೆಗೆ ಜಯವಾಗಲಿ ಅಂತ ನಾವು ಹೇಳಬಾರ್ದ? ಭಾರತ ದೇಶದ ಪ್ರಜೆಗಳಲ್ವಾ ನಾವು? ಆಮೇಲೆ ಈ 29 ರೂಪಾಯಿಗೆ ಅಕ್ಕಿ ಮಾರ್ತಾ ಇದ್ರಲ್ಲ, ಈ ಕರ್ನಾಟಕ ರಾಜ್ಯದ ಜನ ಏನ್ ಮಾಡಿದ್ರು ನಿಮ್ಗೆ? ನಾವೇನು ಈ ಒಕ್ಕೂಟ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಧ್ಯಕ್ಷ? ನೀವು ಗೆಳೆ ಮುಂದೆ ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಏನು ಹೆಂಗ್ರಿ ನಮ್ಗೆ ಅಕ್ಕಿನ? ಅಕ್ಕಿ ಯಾಕ್ರಿ ಕೊಡ್ಲಿಲ್ಲ? ಯಾಕ್ರಿ ತಿರಸ್ಕಾರ ಮಾಡಿರಿ ನೀವು? ನಾವು 5 ಕೆಜಿ ಅಕ್ಕಿ ಹಂಚ್ತೀವಿ ಅಂತ ಹೇಳಿದ್ರೆ ಕೊಡಕ್ ಕೊಡದೆ ಯಾಕೆ ಕೊಡಕ್ ಹೋಗಿ ಕೊಡ್ಲಿಲ್ಲ? ನೀವು ಕೊಡ್ತೀವಿ ಅಂದ್ರೆ ಯಾಕೆ ಮತ್ತೆ ಹಿಂದಕ್ ತಗೊಂಡ್ರಿ? ಇದಕ್ಕೆ ಉತ್ತರ ಹೇಳ್ಬೇಕಾಗತ್ತೆ ಮುಂದಿನ ಚುನಾವಣೆಯಲ್ಲಿ, ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಇದು ಸುಲಭ ಅಂತ ತಿಳ್ಕೊಬೇಡಿ. ಹಾ, ಇದನ್ನ 5 ಕೆಜಿ ಅಕ್ಕಿನ ಇದು ಒಂದು ಅದಕ್ಕೆ ನಮ್ಮ ಮುನಿಯಪ್ಪನವರು ಇವರೆಲ್ಲ ಸೇರಿ ಮುಖ್ಯಮಂತ್ರಿಗಳು ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಯಾವ ಸೆಂಟ್ರಲ್ ಗವರ್ಮೆಂಟ್ ನ 30 ಅಕ್ಕಿ ಇದೆ, ಆ ಅಕ್ಕಿಯ ದರ ಇದೆ 34 ರೂಪಾಯಿ, ಆ ದರವನ್ನೇ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ನಾವು ಈ ರಾಜ್ಯದ ಜನತೆಗೆ ಕೊಡ್ತಾ ಇಲ್ಲ. ಈ ರಾಜ್ಯದ ಜನತೆಗೆ ಕೊಟ್ಟು ಜನ ಎಲ್ಲ ಸಂಪೂರ್ಣವಾಗಿ ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. 2000 ರೂಪಾಯಿನ ಯಾವ ಸಂಸಾರದ ಮಹಿಳೆಯ ಮುಖ್ಯಸ್ಥೆ ಇರ್ತಾಳೆ ಅವಳ ಹೆಸರಿಗೆ, ಅವರ ಹೆಸರಿಗೆ 2000 ರೂಪಾಯಿನ ಕೊಡಬೇಕು? ಯಾಕೆಂದ್ರೆ ಇವತ್ತಿನ ಈ ಬೆಲೆಯ ಏರುಪೇರಿನಲ್ಲಿ ಆಗ್ತಾ ಇರ್ತಕ್ಕಂಥ ಸಂಸಾರದ ವ್ಯತ್ಯಾಸವನ್ನ ಕಡಿಮೆ ಮಾಡಲಿಕ್ಕೆ, ಆ ಸಂಸಾರ ಸುಖವಾಗಿ ಜೀವನ ಮಾಡಲಿಕ್ಕೆ, ಮನೆಯ ಖರ್ಚಿಗೆ ಯೋಚನೆ ಮಾಡಿದ ರೀತಿಯಲ್ಲಿ ಇರಲಿ, ಮಕ್ಕಳ ಮರಿಗಳಿಗೆ ಫೀಸ್ ಕಟ್ಟೋದಕ್ಕಿರಲಿ ಅಂತ ಹೇಳಿಬಿಟ್ಟು ಒಂದು ಉದ್ದಟ ಒಂದು ಒಳ್ಳೆಯ ಮಾರ್ಗದಿಂದ 2000 ರೂಪಾಯಿನ ಆನ್ಲೈನ್ ಅಲ್ಲಿ ಮನೆ ಬಾಕಿಲಿ ದುಡ್ಡು ಕಳಿಸ್ತಾ ಇದೀವಲ್ಲ, ಇದು ಸಾಮಾನ್ಯವಾದ ವಿಚಾರನ? ಇವನಿಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರನ? ಇವತ್ತು ಕರ್ನಾಟಕ ರಾಜ್ಯದ ಜನ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ, ನೆಮ್ಮದಿಯ ಬಾಳನ ಮಾಡ್ತಾ ಇದ್ದಾರೆ. ಮುಂದೆ ಗೊತ್ತಾಗುತ್ತೆ ಅದರ ಪ್ರತಿಫಲ. ಈಗ ಗೊತ್ತಾಗಲ್ಲ, ಈಗ ಅಲ್ಲಿ ಇಲ್ಲಿ ಏನೇನೋ ಭಾಷಣಗಳು, ಅಡ್ಡ ಭಾಷಣಗಳು ನಡೀತಾ ಇದಾವೆ. ಆ ಭಾಷಣಗಳಿಗೆಲ್ಲ ಇದು ಮಾಡೋದಾದಲ್ಲ, ನಾವು ನುಡಿದಂತೆ ನಡೆದಿದ್ದೇವೆ, ನುಡಿದಂತ ಸರ್ಕಾರ, ನುಡಿದಂತ ರೀತಿಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಂದ ನಾವೇನು ನಿವೇದನೆ ಮಾಡಿಸಿದ್ದೇವೆ ಆ ನಿವೇದನೆ ಮಾಡಿರ್ತಕ್ಕಂಥ ವಿಚಾರವನ್ನು ನಾನು ಸಮರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ, ಸಮರ್ಥನೆ ಮಾಡ್ತಾ ಇದ್ದೇನೆ.